पायत्रा कुंदापुर वंचने प्रकरण सीसीबी पोलिस हरसाहस के उत्तम फल सिक्किदे। 11 दिन आरोपी अभिनव हालश्री हुडुकाटदल्लिद्द पोलिस आत सिक्किदाने। ಆದರೆ ಇದು ಸುಲಭಕ್ಕೆ ಆದ ಕೆಲಸವಲ್ಲ। ಸಿಸಿಬಿ ಪೊಲೀಸರು ಹಾಕಿರೋ ಎಫರ್ಟ್ ತುಂಬಾ ಜಾಸ್ತಿ ಇದೆ। ಒಂದೊಂದೇ ಲಿಂಕ್ ನ ಕನೆಕ್ಟ್ ಮಾಡ್ಕೊಂಡು ಒಡಿಶಾ ರಾಜ್ಯದ ಪೊಲೀಸರ ಸಹಾಯ ಪಡೆದು ಅರೆಸ್ಟ್ ಮಾಡಿದ್ದಾರೆ। ಆ ರೋಚಕ ಫಾಲೋ ಅಪ್ ನ ಕಂಪ್ಲೀಟ್ ಡೀಟೇಲ್ಸ್ ಈಗ ಹೇಳ್ತೀವಿ। एक्सक्लूसिव न्यूज़ फर्स्ट लभ्यू सद्य अभिनव हालश्री बंधन फोटो गमनस्ता क्लियर कट आगि गोत्ता है बेरे सिविल ड्रेस नल्ली माहितिगळु लभ्यवागता है। अभिनव हालश्री आक्टिंग दि एंड कण्णिगे काणदवरु कोनेगु कण्णिगे बिद्दिद्दु हेगे गुड न्यूज ಸಿಸಿಬಿ ಪೊಲೀಸರಿಗೆ ನಿನ್ನೆ ರಾತ್ರಿ ಒಂದು ಗುಡ್ ನ್ಯೂಸ್ ಸಿಕ್ಕೇ ಬಿಟ್ಟಿತ್ತು। ಅದು ಅಂತಿಂತ ಗುಡ್ ನ್ಯೂಸ್ ಅಲ್ಲ, ಹಲವು ದಿನಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬೆಂಗಳೂರಿನಿಂದ ನಾನಾ ಊರಿಗೆ ತಿರುಗಾಟ ನಡೆಸಿ ಲಭ್ಯವಿರೋ ಎಲ್ಲಾ ಮಾರ್ಗಗಳಿಂದ ಮೂರು ತಂಡ ಸತತವಾಗಿ ಹುಡುಕಾಡಿದ್ದಕ್ಕೆ ಫಲ ಸಿಕ್ಕಿದ ಗುಡ್ ನ್ಯೂಸ್ ಅದು। ಇದೊಂದು ಫೋಟೋ ಸಿಸಿಬಿ ಪೊಲೀಸರ ಮೊಬೈಲ್ ಗೆ ಬರ್ತಿದ್ದಂತೆ ಇವನೇ ಅವನು ಅವನೇ ಇವನು ಅಂತ ಕನ್ಫರ್ಮ್ ಆದ್ಮೇಲೆ ಸಿಸಿಬಿ ಪೊಲೀಸರು ನಿರಾಳರಾದರು। ಈ ಫೋಟೋ ಅವರ ಮೊಬೈಲ್ ಗೆ ಬಂದಾಗ ಅವರು ಬಿಹಾರದಲ್ಲಿದ್ದರು। ಬೆಂಗಳೂರಿನಿಂದ ಬಿಹಾರಕ್ಕೆ ಹೋಗಿದ್ದ ಆ ತಂಡ ರಿಲ್ಯಾಕ್ಸ್ ಮೂಡ್ ಗೆ ಜಾರಿತ್ತು। ಆದರೆ ಆಪರೇಷನ್ ಕಂಪ್ಲೀಟ್ ಆಗಿರಲಿಲ್ಲ, ಅವರು ಒಡಿಶಾಗೆ ಹೋದರು। ಅಂದಹಾಗೆ ಹಾಲಶ್ರೀ ಅರೆಸ್ಟ್ ಜರ್ನಿ ಇದೆಯಲ್ಲ ಅದು ಸರಳಾತಿ ಸರಳವಲ್ಲ, ಆದರೆ ನಿಮಗೆ ನಾವು ಪೊಲೀಸರ ರೋಚಕ ಕಾರ್ಯಾಚರಣೆಯನ್ನ ತುಂಬಾ ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ। ಹಿರೇ ಹಡಗಲಿ ಟು ಮೈಸೂರು ಇದೇ ತಿಂಗಳ 11ನೇ ತಾರೀಕು ಅಭಿನವ ಹಾಲಶ್ರೀ ಅಂದ್ರೆ ಚೈತ್ರ ಕುಂದಾಪುರ ಅರೆಸ್ಟ್ ಆದಾಗ ಬಳ್ಳಾರಿಯ ಜಿಲ್ಲೆಯ ಹಿರೇಹಡಗಲಿಯಲ್ಲಿ ಇರ್ತಾರೆ। ಚೈತ್ರ ಬಲೆಗೆ ಬೀಳುತ್ತಿದ್ದಂತೆ ಸ್ವಾಮೀಜಿಗೆ ಕನ್ಫರ್ಮ್ ಆಗಿತ್ತು ನೆಕ್ಸ್ಟ್ ನಾನೇ ಅರೆಸ್ಟ್ ಆಗುವುದು ಅಂತ। ಹಾಗಾಗಿ ಸ್ವಾಮೀಜಿ ಎಸ್ಕೇಪ್ ಪ್ಲಾನ್ ಮಾಡಿಕೊಂಡ್ರು। ಹಿರೇಹಡಗಲಿಯಿಂದ ಕಾರ್ನಲ್ಲಿ ಮೈಸೂರಿಗೆ ಬರ್ತಾರೆ। 11ನೇ ತಾರೀಕು ರಾತ್ರಿ ಮೈಸೂರಿಗೆ ಬರೋ ಸ್ವಾಮೀಜಿ ನೈಟ್ ಅಲ್ಲೇ ಉಳಿದುಕೊಳ್ತಾರೆ। ಮೈಸೂರು ಟು ಸಿಕಂದರಾಬಾದ್ ಹನ್ನೆರಡನೇ ತಾರೀಕು ಮೈಸೂರಿನಲ್ಲಿ ಉಳಿದುಕೊಳ್ಳೋ ಸ್ವಾಮೀಜಿ ಒಂದು ಪ್ಲಾನ್ ಮಾಡ್ತಾರೆ। ಈಗಿರುವ ಮೊಬೈಲ್ ನಂಬರ್ ನಾನು ಯೂಸ್ ಮಾಡಿದ್ರೆ ಪಕ್ಕಾ ತಗಲಾಕೊಳ್ತೀನಿ, ಹೀಗಾಗಿ ಮೊಬೈಲ್ ಮತ್ತು ಸಿಮ್ ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ। ಮೈಸೂರಿನ ಅಪೂರ್ವ ಸ್ಟೋರ್ಸ್ ನಲ್ಲಿ 4 ಸಿಮ್ ಹಾಗೂ 4 ಮೊಬೈಲ್ ಖರೀದಿಸುತ್ತಾರೆ। ಈ ಪೈಕಿ 2 ಮೊಬೈಲ್ ಹಾಗೂ 2 ಸಿಮ್ ನ ಡ್ರೈವರ್ ನಿಂಗರಾಜುಗೆ ಕೊಡ್ತಾರೆ। ಇದಿಷ್ಟೇ ಅಲ್ಲ, ಮೈಸೂರಿನಲ್ಲಿಯೇ ತನ್ನ ಕಾರ್ ನ ನಂಬರ್ ಪ್ಲೇಟ್ ಚೇಂಜ್ ಮಾಡಿಕೊಳ್ತಾರೆ ಸ್ವಾಮೀಜಿ। ಇದಿಷ್ಟೇ ಅಲ್ಲ, ತನ್ನ ಆಪ್ತ ಪ್ರಣವ್ ನಿಂದ 50 ಲಕ್ಷ ರೂಪಾಯಿ ಪಡೆದುಕೊಳ್ತಾರೆ। ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ, ಸ್ವಾಮೀಜಿ 50 ಲಕ್ಷ ರೂಪಾಯಿ ಯಾಕೆ ಪಡೆದ್ರು ಅಂತ? ಕಾರಣವಿಷ್ಟೇ, ಏನೇ ಆದರೂ ಪೊಲೀಸರ ಕೈಯಲ್ಲಿ ಸಿಲುಕಿಕೊಳ್ಳಬಾರದು, ಕಾಶಿಗೆ ಹೋಗೋಣ ಅನ್ನೋ ಕಾರಣಕ್ಕೆ 50 ಲಕ್ಷ ರೂಪಾಯಿ ಪಡೆಯುತ್ತಾರೆ। ಬಳಿಕ ಮೈಸೂರಿನಿಂದ ಸಿಕಂದರಾಬಾದ್ಗೆ ತೆರಳುತ್ತಾರೆ। 13ನೇ ತಾರೀಕು ಅವರು ಉತ್ತರ ಪ್ರದೇಶದ ಸಿಕಂದರಾಬಾದ್ಗೆ ಹೋಗ್ತಾರೆ। ಅಂದಹಾಗೆ 13ನೇ ತಾರೀಕು ನಿಂಗರಾಜು ಪೊಲೀಸರ ಕೈಗೆ ತಗಲಾಕೊಳ್ತಾರೆ। ನಿಂಗರಾಜು ಅರೆಸ್ಟ್ ಆದ ನಂತರ ಸ್ವಾಮೀಜಿ ಟ್ರೈನ್ ಮೂಲಕ ಶ್ರೀಲಂಗೆ ತೆರಳುತ್ತಾರೆ। ಶ್ರೀಲಂನಿಂದ ಪುರಿಗೆ ಮತ್ತೆ ಲೊಕೇಶನ್ ಚೇಂಜ್ ಮಾಡ್ತಾರೆ। ಶ್ರೀಲಂನಿಂದ ಪುರಿಗೆ ನಂತರ ಗಾಂಜಾಮ್ನಿಂದ ಕಟಕ್ ತೆರಳುತ್ತಾರೆ। ಕಟಕ್ನಿಂದ ಕಾಶಿಗೆ ಹೋಗಲು ರಾಜಧಾನಿ ಎಕ್ಸ್ಪ್ರೆಸ್ ಟ್ರೈನ್ ಬುಕ್ ಮಾಡಿರ್ತಾರೆ ಸ್ವಾಮೀಜಿ।
ಕಟಕ್ನಿಂದ ನೇರವಾಗಿ ನೇರವಾಗಿ ಕಾಶಿಗೆ ತೆರಳೋದಕ್ಕೆ ಆತ ಟಿಕೆಟ್ ಅನ್ನು ಕೂಡ ಈಗಾಗಲೇ ಬುಕ್ ಮಾಡಿದ್ದಾನೆ. ಈಗ ಸದ್ಯ ಕಟಕ್ಗೆ ಇನ್ನ ಅರ್ಧ ಗಂಟೆ ಒಳಗೆ ಟ್ರೈನ್ ಬರುತ್ತೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳು, ಬಿಹಾರದಲ್ಲಿ ಒಂದು ತಂಡ ಕೂಡ ಇರುತ್ತೆ, ಅವರು ನೇರವಾಗಿ ಕಟಕ್ನ ಎಸ್ ಪಿಗೂ ಕೂಡ ಮಾಹಿತಿಯನ್ನ ನೀಡ್ತಾರೆ. ಜೊತೆಗೆ ಜಿ ಆರ್ ಪಿ ಅಂದ್ರೆ ಗೌರ್ಮೆಂಟ್ ರೈಲ್ವೆ ಪೊಲೀಸರು ಏನಿರ್ತಾರೆ ಆ ರೈಲ್ವೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿಯನ್ನ ಕೊಟ್ಟು ಈ ರೀತಿ ಅಭಿನವ ಹಾಲಶ್ರೀ ಅನ್ನೋನು ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಆತ ಈಗ ಕಾಶಿಗೆ ಟ್ರಾವೆಲ್ ಮಾಡ್ತಾ ಇದ್ದಾನೆ ರಾಜಧಾನಿ ಎಕ್ಸ್ಪ್ರೆಸ್ ನಲ್ಲಿ. ಹಾಗಾಗಿ ಆತನ ಬಂಧನ ಮಾಡಬೇಕು, ಆತನನ್ನ ವಶಕ್ಕೆ ಪಡೆಯಿರಿ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆ ನಂತರ ಅಲ್ಲಿದ್ದಂತ ರೈಲ್ವೆ ಪೊಲೀಸರು ಅಭಿನವ ಹಾಲಶ್ರೀಯನ್ನ ರಾಜಧಾನಿ ಎಕ್ಸ್ಪ್ರೆಸ್ ನಲ್ಲಿ ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡ್ಕೊಂಡಂತ ಸಂದರ್ಭದಲ್ಲಿ ಆತನ ಒಂದು ಫೋಟೋವನ್ನ ಕೂಡ ಕಳಿಸಲಾಗುತ್ತೆ, ಯಾಕಂದ್ರೆ ಐಡೆಂಟಿಫಿಕೇಶನ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಐಡೆಂಟಿಫಿಕೇಶನ್ ಗಾಗಿ ಆತನ ಫೋಟೋವನ್ನ ಕೂಡ ಕಳಿಸಲಾಗುತ್ತೆ, ಯಾಕಂದ್ರೆ ರೆಗ್ಯುಲರ್ ಕಾಸ್ಟ್ಯೂಮ್ ನಲ್ಲಿ ಅಭಿನವ ಹಾಲಶ್ರೀ ಸ್ವಾಮೀಜಿ ಅವರು ಇದ್ದಿದ್ರೆ ಈಸಿಯಾಗಿ ಕಂಡಿಡಬಹುದಾಗಿ. ಕೊನೆಗೂ ಸ್ವಾಮೀಜಿ ರೈಲ್ವೆ ಪೊಲೀಸರಿಗೆ ಸಿಲುಕಿಕೊಂಡು ಬಿಡ್ತಾನೆ. ಆದ್ರೆ ಸ್ವಾಮೀಜಿ ಗೆಟಪ್ ನಲ್ಲಿ ಆತ ಇರ್ಲೇ ಇರ್ಲಿಲ್ಲ, ಟೀ ಶರ್ಟ್ ಹಾಕೊಂಡಿದ್ದ. ರೈಲ್ವೆ ಪೊಲೀಸರು ಕಳಿಸಿದ ಫೋಟೋ ನೋಡಿದ ಸಿಸಿಬಿ ಪೊಲೀಸರು ಆತನೇ ಅಂತ ಕನ್ಫರ್ಮ್ ಮಾಡಿ ಕಟಕ್ನತ್ತ ಪಯಣ ಬೆಳೆಸ್ತಾರೆ. ಆಗ ಸಿಸಿಬಿ ಅಧಿಕಾರಿಗಳು ಯಾವಾಗ ಕನ್ಫರ್ಮ್ ಮಾಡ್ತಾರೋ, ಹೌದು ಈತನೇ ಅಭಿನವ ಹಾಲಶ್ರೀ, ಈತನನ್ನ ವಶಕ್ಕೆ ಪಡೆಯಿರಿ, ಬೆಂಗಳೂರಿನಲ್ಲಿ ಈತನ ಮೇಲೆ ಒಂದು ಪ್ರಕರಣ ಇದೆ, ಆ ಪ್ರಕರಣ ಸಂಬಂಧ ಈತ ಅಪ್ಸ್ಕ್ಯಾಂಡ್ ಆಗಿದ್ದಾನೆ 11 ದಿನಗಳವರೆಗೂ ಕೂಡ ಅಂತ ಮಾಹಿತಿ ಕೊಡ್ತಾರೆ. ಅದಾದ ಬಳಿಕ ರೈಲ್ವೆ ಪೊಲೀಸರೇ ಆತನನ್ನ ವಶಕ್ಕೆ ಪಡೆದಿರ್ತಾರೆ. ಈ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳು ಆತನನ್ನ ನಂತರ ಅಂದ್ರೆ ಯಾವಾಗ ರೈಲ್ವೆ ಪೊಲೀಸರು ಬಂಧನ ಮಾಡ್ತಾರೋ ಅದಾದ ನಂತರ ಬಿಹಾರದಿಂದ ಕಟಕ್ಗೆ ತೆರಳಿ ಕಟಕ್ನಲ್ಲಿ ಆತನನ್ನ ಅರೆಸ್ಟ್ ಮಾಡುವಂತಹ ಪ್ರೊಸೀಜರ್ಸ್ ಅನ್ನ ಮುಗಿಸ್ತಾ ಇದ್ದಾರೆ. ಈಗ ಕಟಕ್ನಲ್ಲಿ ಈಗಾಗಲೇ ಅಭಿನವ ಹಾಲಶ್ರೀ ಅವರನ್ನ ಪ್ರಾಥಮಿಕ ಹಂತದ ವಿಚಾರಣೆ, ಜೊತೆಗೆ ಟ್ರಾವೆಲ್ ಹಿಸ್ಟ್ರಿ, ಜೊತೆಗೆ ಯಾರೆಲ್ಲ ಆಶ್ರಯ ಕೊಟ್ಟರು ಅನ್ನೋದ್ರ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಎನ್ಕ್ವೈರಿಯನ್ನ ಮುಂದುವರಿಸಿದ್ದಾರೆ. ಜೊತೆಗೆ ಕಟಕ್ನಲ್ಲಿ ಬಂಧನ ಮಾಡುವಂತ ಸಂದರ್ಭದಲ್ಲೂ ಕೂಡ ಯಾಕೆ ವೇಷ ಬದಲಾಯಿಸಿ ತೆರಳ್ತಾ ಇದ್ದೀರಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಯಾರೂ ಕೂಡ ಕಂಡುಹಿಡಿಬಾರ್ದು, ಹಾಗಾಗಿ ನಾನು ವೇಷ ಬದಲಿಸಿ ಕಾಶಿಗೆ ಹೋಗ್ತಾ ಇದ್ದೆ, ಯಾಕಂದ್ರೆ ಕಾಶಿಗೆ ಹೋದ್ರೆ ನಾನು ಅಪ್ಸ್ಕ್ಯಾಂಡ್ ಆಗೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕಾಶಿಗೆ ತೆರಳ್ತಾ ಇದ್ದೆ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿರುವಂಥದ್ದು. ಈಗ ಸದ್ಯ ನಿನ್ನೆ ರಾತ್ರಿ ಅಭಿನವ ಹಾಲಶ್ರೀ ಅವರನ್ನ ಬಂಧನ ಮಾಡಿದ್ದು, ಇವತ್ತು ಸಂಜೆ ಮತ್ತೆ ಅವರನ್ನ ಸಿಸಿಬಿ ಅಧಿಕಾರಿಗಳು ಟ್ರಾನ್ಸಿಟ್ ವಾರೆಂಟ್ ನ ಮೇಲೆ ಅವರನ್ನ ಇಲ್ಲಿಗೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡಲಿದ್ದಾರೆ. ಅಭಿನವ ಹಾಲಶ್ರೀಯನ್ನ ಬೆಂಗಳೂರಿಗೆ ಕರೆತರಲು ಒಂದಷ್ಟು ಕಾನೂನಿನ ಪ್ರಕ್ರಿಯೆಗಳು ನಡೆಯಬೇಕು. ಬೇರೆ ರಾಜ್ಯದಲ್ಲಿ ಓರ್ವ ಆರೋಪಿಯ ಬಂಧನವಾದರೆ ಮೊದಲು ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿ ಹಾಕಿ ಕೇಸ್ನ ಕಂಪ್ಲೀಟ್ ವಿವರ ನೀಡಬೇಕು. ಕೋರ್ಟ್ ಅನುಮತಿ ಪಡೆದು ಟ್ರಾನ್ಸಿಟಿವ್ ವಾರೆಂಟ್ ಪಡೆದು ಆಮೇಲೆ ಅವರನ್ನ ಕರೆತರಬೇಕು. ಅಭಿನವ ಹಾಲಶ್ರೀ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿದ್ದಾನೆ. ಕೇಸ್ನ ಪ್ರಮುಖ ಆರೋಪಿಯಾಗಿರೋ ಈತನಿಂದ ಮಹತ್ವದ ಮಾಹಿತಿ ಸಿಗುವ ಸಾಧ್ಯತೆ ಇದೆ, ಯಾಕಂದ್ರೆ ಇನ್ನೋರ್ವ ಆರೋಪಿ ಚೈತ್ರ ಕುಂದಾಪುರ ಕೂಡ ಸ್ವಾಮೀಜಿ ಬಳಿ ಪ್ರಮುಖ ವಿಷಯಗಳಿವೆ ಅಂತ ಬಂಧನದ ನಂತರ ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿಯ ಬಂಧನ ಈ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಅಂತ ಭಾವಿಸಬಹುದು. ಸ್ವಾಮೀಜಿಯ ಬಂಧನ ಹಿಂದೆ ಸಿಸಿಬಿ ಪೊಲೀಸರ ಹಾರ್ಡ್ ವರ್ಕ್ ನಿಜಕ್ಕೂ ಎದ್ದು ಕಾಣ್ತಾ ಇದೆ. ಇವರ ಶ್ರಮ ನಿಜಕ್ಕೂ ಶ್ಲಾಘನೀಯ.